ಹಲೋ ರೀವಾನ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಇವತ್ತು ತುಂಬ ಈಸಿಯಾಗಿ ನಾನು ಮಕ್ಕಳಿಗೆ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಜಸ್ಟ್ ಇದಕ್ಕೆ ಒಂದೇ ಒಂದು ಮೊಟ್ಟೆ ಇದ್ದರೆ ಸಾಕಾಗುತ್ತೆ ಹಾಗೆ ಸೋಯಾ ಸಾಸ್ ಆಲ್ಮೋಸ್ಟ್ ಈಗ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದಕ್ಕೆ ಕಬಾಬ್ ಪೌಡರ್ ಆಗಲಿ ಅಥವಾ ಇನ್ನೇ ಬೇರೆ ಯಾವುದೇ ರೀತಿಯಾದಂತಹ ರೆಡಿಮೇಡ್ ಪೌಡರ್ಸ್ ಆಗಲಿ ಬೇಕಾಗಿಲ್ಲ ಮನೆಯಲ್ಲೇ ನಾವು ಈಸಿಯಾಗಿ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಈಗ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇಲ್ಲಿ ಬೋನ್ಲೆಸ್ ಪೀಸಸ್ನ ತೊಗೊಂಡಿದ್ದೀನಿ ಇದು ಮಾಮೂಲಿ ಚಿಕನೇನೆ ಅಂದರೆ ಮಾಮೂಲಿ ಫಾರಮ್ ಚಿಕನ್ ಅಂತ ಅಂತಾರಲ್ಲ ಅದೇನೇನೆ ಅಥವಾ ನಿಮಗೆ ಅಂಗಡಿಯಲ್ಲಿ ಹೇಳಿದ್ರು ಈ ರೀತಿ ರೆಡಿ ಮಾಡಿ ಅವರೇನೇ ಕೊಡ್ತಾರೆ ಇಲ್ಲದಿದ್ರೆ ನೀವು ಮನೆಗೆ ಚಿಕನ್ನ ಎತ್ಕೊಬಂದು ಈ ರೀತಿ ಉದ್ದವಾಗಿ ಕಟ್ ಮಾಡಿಕೊಂಡ್ರೆ ಬೋನ್ಲೆಸ್ ಆಗಿ ಸಾಕಾಗುತ್ತೆ ಇದು ಅರ್ಧ ಕೆ ಜಿ ಚಿಕನ್ಗೆ ನಾನು ಒಂದೇ ಒಂದು ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ಳೋಣ ಉಪ್ಪು ನಿಮ್ಮ ರುಚಿಗೆ ಅನುಕೂಲವಾಗಿ ನೀವು ಹಾಕ್ಕೊಳ್ಳಿ ಹಾಗೆಯೇ ಇದಕ್ಕೆ ಅರ್ಶಿನ ಪುಡಿಯನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ನಂತರ ಇದಕ್ಕೆ ಇವಾಗ ಜೀರಾ ಪೌಡರ್ ಇರುತ್ತಲ್ವ ಮನೆಯಲ್ಲೇ ಲೈಟಾಗಿ ನೀವು ಫ್ರೈ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಂಡ್ರೆ ಜೀರಾ ಪೌಡರ್ ರೆಡಿ ಆಗೋಗುತ್ತೆ ಸೊ ಅದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿಯನ್ನು ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಖಾರದ ಪುಡಿಯನ್ನು ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಕಲ್ಲರ್ಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ಒಂದರಿಂದ ನೀವು ಅರ್ಧ ಟೀ ಸ್ಪೂನರ್ಗೂ ಹಾಕ್ಕೊಬೋದು ಖಾರ ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಬಂದು ಸೋಯಾ ಸಾಸು ಡಾರ್ಕ್ ಸೋಯಾ ಸಾಸ್ ಅಂತಾರಲ್ಲ ಅದನ್ನು ಸುಮಾರು ಒಂದರಿಂದ ಒಂದು ವರೈಟಿ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಸಿ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಈ ಡಾರ್ಕ್ ಸೋಯಾ ಸಾಸ್ ಹಾಕಿದ್ರೆ ಡಿಫ್ರೆಂಟಾಗಿರುತ್ತೆ ಈ ಸ್ನ್ಯಾಕ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ರೆಗ್ಯುಲರಾಗಿ ನಾವು ಕಬಾಬ್ನ ಮಾಡ್ತಾನೆ ಇರ್ತೀರಿ ಅಥವಾ ಪಕೋಡಾ ರೀತಿಯಲ್ಲಿ ಇದೆಲ್ಲ ಮಾಡ್ತಾನೆ ಇರ್ತೀರಿ ಬಟ್ ಈ ರೀತಿ ಮಾಡ್ಕೊಳ್ತೀನಿ ತುಂಬ ಈಸಿಯಾಗೂ ಆಗುತ್ತೆ ತುಂಬ ರುಚಿನೂ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಪೌಡರ್ಸ್ ಅಂದರೆ ಇದು ನಾನು ಕಾರ್ನ್ಫ್ಲೋರ್ನ ಎರಡು ಟೇಬಲ್ ಸ್ಪೂನಷ್ಟು ಹಾಗೇನೇನೆ ಮಾಮೂಲಿ ಚಪಾತಿ ಹಿಟ್ಟು ಬರುತ್ತಲ್ಲ ಅದನ್ನು ಒನ್ ಟೀ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಜಾಸ್ತಿ ಪೌಡರ್ಸ್ನ ಅಂದರೆ ಜಾಸ್ತಿ ಹಿಟ್ಟನ್ನು ನಾವು ಹಾಕಬಾರ್ದು ಮೂರು ಟೇಬಲ್ ಸ್ಪೂನ್ ಆದರೆ ಸರಿ ಹೋಗುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೋದ್ರಿಂದ ಒಂದಕ್ಕೊಂದು ಚಿಕನ್ನು ಮೆತ್ತೋದಿಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಫುಲ್ಲಾಗಿ ನಾನು ಹಾಕ್ಕೊಂಡಿದ್ದೀನಿ ನೀವು ಈ ರೀತಿ ಪೇಸ್ಟ್ ಮಾಡೋಕ್ಕೂ ನಿಮಗೆ ಟೈಮ್ ಇಲ್ಲ ಅಂದರೆ ನೀಟಾಗಿ ಕುಟಾಣಿಯಲ್ಲಿ ಆಗೋಷ್ಟು ಕುಟ್ಟಿ ಕೂಡ ನೀವು ಹಾಕ್ಕೋಬೋದು ಸೊ ಏನು ನಾವು ಮಿಕ್ ಮಿಕ್ಸಿಗೆ ಹಾಕಿದಿರಾನೆ ಈ ಅಡುಗೆನ ನಾವು ರೆಡಿ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ನಾವು ಮಸ್ಟ್ ಮಸ್ಟಂಡ್ ಶುಡ್ಡಾಗಿ ಎಣ್ಣೆ ಮೊದಲೇ ನಾನು ಹೇಳಿದ್ನಲ್ಲ ಒನ್ ಟೀ ಸ್ಪೂನಷ್ಟು ಎಣ್ಣೆ ಅಥವಾ ಒಂದರಿಂದ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೋದ್ರಿಂದ ಒಂದಕ್ಕೊಂದು ಇದು ಮೆತ್ತದೇ ಇಲ್ಲ ಸುಮಾರು ಇದನ್ನು ನಾನು ಒನ್ ಅವರ್ ಹಾಗೇ ಬಿಟ್ಟಿದ್ದೆ ಚೆಂದದಾಗಿ ನೆಂದಿದೆ ಆದಮೇಲೆ ಇವಾಗ ನಾನು ಎಣ್ಣೆನ ಕಾಯಿಸ್ಕೊಂಡು ಮತ್ತೆ ನಾನು ಎಣ್ಣೆಯಲ್ಲಿ ಈ ಫ್ರೈ ಇದೆ ಅಲ್ವಾ ಈ ಫ್ರೈ ಮಾಡಲಿಕ್ಕೆ ನಾನು ಈ ಚಿಕನ್ ಪೀಸಸ್ನ ಹಾಕ್ತಾ ಇದ್ದೀನಿ ಈ ಚಿಕನ್ ರೆಸಿಪಿನ ಮಾಡಬೇಕಾದ್ರೆ ನಾವು ಒಂದೇ ಒಂದು ಮೊಟ್ಟೆನ ಯೂಸ್ ಮಾಡಿರ್ತೀರಲ್ವ ಸೊ ಅದಕ್ಕಾಗಿ ಖಾರನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಟ್ರೇ ಚೆನ್ನಾಗಿರುತ್ತೆ ಏಕೆಂದರೆ ಆ ಮೊಟ್ಟೆಯಲ್ಲಿ ನಮಗೆ ಮೊಟ್ಟೆ ಹಾಕೋದ್ರಿಂದ ಜಾಸ್ತಿ ಖಾರ ಹಿಡಿಯೋದಿಲ್ಲ ಚಿಕನ್ ಪೀಸಸ್ಗೆ ಸೊ ಅದಕ್ಕಾಗಿ ಸ್ವಲ್ಪ ಪ್ರಮಾಣ ಖಾರನ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿರುವಂತಹ ಈ ಚಿಕನ್ ಸ್ನ್ಯಾಕ್ಸ್ ರೆಡಿ ಆಗೋಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಯಾವಾಗ ಮಾಡಿದ್ರಿ ಯಾವಾಗ ತಿಂದಿರಿ ಅಂತಲೇ ಗೊತ್ತಾಗಲ್ಲ ತಟ್ಟೆಯಲ್ಲಿ ಇಟ್ಟಿದ್ದು ಮಾಡಿದ್ದೆಲ್ಲೂ ಖಾಲಿ ಆಗೋಗುತ್ತೆ ಎ ಟೈಮ್ ಒಂದೇ ಟೈಮ್ಗೆ ಖಾಲಿ ಆಗೋಗುತ್ತೆ ನಿಮಗೆ ನೀವು ಎಷ್ಟೇ ಮಾಡಿದ್ರೂ ಅಷ್ಟೇ ಖಾಲಿ ಆಗೋಗುತ್ತೆ ನೋಡಿ ತುಂಬ ಕ್ರಿಸ್ಪಿಯಾಗಿ ತುಂಬ ಆಗುತ್ತೆ ಸೊಯಾ ಸಲ್ ಹಾಕಿರೋದ್ರಿಂದ ಅದು ಡಾರ್ಕ್ ಕಲರ್ ಇರುತ್ತಲ್ವ ಸೊ ಅದಕ್ಕಾಗಿ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ ಚಿಕನ್ ನಾನು ನಾನಿಲ್ಲಿ ಯಾವುದೇ ಫುಡ್ ಕಲರ್ನ ನಾನು ಯೂಸ್ ಮಾಡೇ ಇಲ್ಲ ಮನೆಯಲ್ಲಿ ಯಾವ ಇಂಗ್ರೀಡಿಯೆಂಟ್ ಸಿಗುತ್ತೋ ಬರೀ ಅದೇ ಇಂಗ್ರೀಡಿಯೆಂಟ್ಸನ್ನ ಇಟ್ಕೊಂಡು ನಾನು ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೋಡಿ ಇಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಮಸಾಲೆ ಎಲ್ಲ ಏನೂ ಅಂಟ್ಕೊಂಡೇ ಇಲ್ಲ ಆ ಚಿಕನ್ ಪೀಸಸ್ನ ಹಾಕಿದ ಆದಮೇಲೆ ಒಂದರಿಂದ ಎರಡು ನಿಮಿಷ ಬಿಟ್ಟು ನೀವು ಮತ್ತೆ ನೀವು ಈ ಟರ್ನ್ ಮಾಡ್ತೀರಲ್ಲ ಸೌಟಲ್ಲಿ ಅದರಲ್ಲಿ ಮತ್ತೆ ನೀವು ಟರ್ನ್ ಮಾಡಿ ಒಂದರಿಂದ ಎರಡು ನಿಮಿಷ ಆದಮೇಲೆ ನೀವು ಟರ್ನ್ ಮಾಡಬೇಕು ಆ ರೀತಿ ಮಾಡಿದ್ರೆ ಮಾತ್ರ ಯಾವುದೇ ರೀತಿ ಏನೂ ಅಂಟ್ಕೊಳದಿಲ್ಲ ಇಷ್ಟು ಈಸಿಯಾಗಿ ಮಾಡುವಂತಹ ಚಿಕನ್ ರೆಸಿಪಿನ ಇವತ್ತೇ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮಾಡಿ ತಿನ್ನಿಸಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟನ್ನ ಮಾಡಿ ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು